के आर् चानल के स्वागत इवती नम के आर् चानल तुम सुलभवा पाक रवे उंडे विधान हेकोड़ी अब बंसी रवेद उंडे सखत् तुम सुलभवाकबू बनी विधान बेगुआ पदार्थ अंत नोड़ो ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಆನ್ ಮಾಡಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬನ್ಸಿ ರವೆ ತಗೊಂಡಿದ್ದೀನಿ ಬನ್ಸಿ ರವೆ ಸ್ವಲ್ಪ ದಪ್ಪವಾಗಿರುವಂತಹ ರವೆ ಇದು ಅದಕ್ಕೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ ಈ ರವೆ ಬಾಂಬೆ ರವೆ ತರ ಪುಡಿ ಆಗಬೇಕು ಸ್ವಲ್ಪ ನೈಸ್ ಆಗಬೇಕು ಇದು ನೋಡಿ ಪುಡಿ ಈ ರೀತಿ ರೆಡಿ ಮಾಡ್ಕೊಳ್ಳಬೇಕು ಪುಡಿ ಮಾಡ್ಕೊಂಡಿರುವಂತ ರವೆನ ಪ್ಲೇಟ್ ಗೆ ಹಾಕಿ ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ತಾ ಇದೀನಿ ಸಕ್ಕರೆ ಪುಡಿ ಮಾಡ್ಕೊಳ್ಳಬೇಕು ಮೂರು ಏಲಕ್ಕಿ ಹಾಕ್ತಾ ಇದೀನಿ ಏಲಕ್ಕಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕ್ಕೊಳ್ಳಬಹುದು ನೋಡಿ ಈ ರೀತಿ ಸಕ್ಕರೆ ಪುಡಿ ಮಾಡ್ಕೊಳ್ಳಬೇಕು ನಂತರ ಬಾಂಡ್ಲಿಗೆ 4 ಸ್ಪೂನಿನಷ್ಟು ತುಪ್ಪ ಹಾಕ್ತಾ ಇದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ಗೋಡಂಬಿ ಫ್ರೈ ಮಾಡ್ಕೊಳ್ಳಬೇಕು ಗೋಡಂಬಿನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಬಹುದು ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ದ್ರಾಕ್ಷಿ ಹಾಕ್ತಾ ಇದೀನಿ ದ್ರಾಕ್ಷಿನೂ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫಸ್ಟ್ ಸ್ವಲ್ಪ ಗೋಡಂಬಿ ಫ್ರೈ ಆದ ನಂತರ ದ್ರಾಕ್ಷಿ ಹಾಕ್ಕೊಳ್ಳಬೇಕು ಇಲ್ಲಾಂದ್ರೆ ದ್ರಾಕ್ಷಿ ತುಂಬಾ ಫ್ರೈ ಆಗೋಗುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಕಪ್ಪಿಗೆ ತೆಗಿತಾ ಇದೀನಿ ತುಪ್ಪ ಬಿಟ್ಟು ಗೋಡಂಬಿ ದ್ರಾಕ್ಷಿ ಮಾತ್ರ ತೆಗೆಯಬೇಕು ಉಳಿದಿರುವಂತ ಅದೇ ತುಪ್ಪದಲ್ಲಿ ರವೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈ ರವೆ ಗಮ್ ಅಂತ ಪರಿಮಳ ಬರುವ ತನಕ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡೋಕೆ ಹೋಗಬಾರದು ನೋಡಿ ರವೆ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅರ್ಧ ಕಪ್ಪಿನಷ್ಟು ಕಾಯಿತುರಿ ಹಾಕ್ತಾ ಇದೀನಿ ಕಾಯಿತುರಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಬೇಕು ಕಾಯಿತುರಿ ಹಾಕೋದ್ರಿಂದ ರವೆ ಉಂಡೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸ್ಟವ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸಕ್ಕರೆ ಪುಡಿ ಹಾಕ್ತಾ ಇದೀನಿ ಸಕ್ಕರೆ ಪುಡಿ ಇದಕ್ಕೆ 1 ಕಪ್ಪಿನಷ್ಟು ಬೇಕಾಗುತ್ತೆ ಸಕ್ಕರೆ ಪುಡಿ ಕಮ್ಮಿ ಆದ್ರೆ ಲಡ್ಡು ಚೆನ್ನಾಗಿರಲ್ಲ ತಿನ್ನೋಕೆ ಸಕ್ಕರೆ ಪುಡಿ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಿನಷ್ಟು ಹಾಲು ಹಾಕ್ತಾ ಇದೀನಿ ನಾನು ಮೆಜರ್ಮೆಂಟ್ ತಗೊಂಡಿರುವಂತ ರವೆ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಹಾಲು ಹಾಕಿದೆನಿ ಹಾಲು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡಿಬಿಡಿ ನೋಡಿ ಇಲ್ಲಿ ಸಕ್ಕರೆ ಪುಡಿ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗಿ ರವೆ ಪುಡಿ ಪುಡಿಯಾಗಿ ಚೆನ್ನಾಗಾಗಿದೆ ನಂತರ ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದೀನಿ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಉಂಡೆ ಕಟ್ಟೋಕೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಹಾಲು ಹಾಕೊಂಡು ಬೇಕಾದರೂ ಉಂಡೆ ಕಟ್ಟಿಕೊಳ್ಳಬಹುದು
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಮಾಡ್ಕೊಳ್ಳಿ. ಬಿಸಿ ಬಿಸಿಯಲ್ಲೇ ಉಂಡೆ ಮಾಡಬೇಕಂತಿಲ್ಲ. ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಬೇಕು. ಇದು ಫುಲ್ ತಣ್ಣಗಾದ್ರೂ ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ. ಪಾಕ ಇಲ್ಲದೇ ಬನ್ಸಿ ರವೆಯಿಂದ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಮನೆಗೆ ನೆಂಟರು ಬಂದಾವಾಗ ಅಥವಾ ಹಬ್ಬಗಳಲ್ಲಿ ದಿಢೀರಂತ ಮಾಡುವಂತಹ ಉಂಡೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಒಳ್ಳೆಯ ರೆಸಿಪಿಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ನೋಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಬೈ ಫ್ರೆಂಡ್ಸ್.